ನಮಸ್ಕಾರ. ಈ ದಿನದಲ್ಲಿ ಒಂದು ಮಹತ್ತರವಾದ ಒಂದು ಕಥೆಯನ್ನು ಕೇಳೋಣ. ಯಾವ ಕಥೆ ವಿಶಿಷ್ಟವಾದಂಥ ಒಂದು ಜೀವನದ ಹಾದಿಯನ್ನು ರೂಪಿಸುತ್ತೆ, ಯಾವ ಹಾದಿ ನಮ್ಮನ್ನು ನವಿರೇಳಿಸಿ ನಮ್ಮ ಕಾರ್ಯಗಳಲ್ಲಿ ಸಿದ್ಧಗೊಳಿಸುತ್ತೆ, ಆ ಕಥೆಯನ್ನು ಕೇಳೋಣ. ಹಳ್ಳಿಯ ವಾತಾವರಣ, ಅಕ್ಕ ತಂಗಿಯರು ಆಟವಾಡುತ್ತಿದ್ದರು. ಒಬ್ಬಾಕಿಗೆ 7 ವರ್ಷ, ಮತ್ತೊಬ್ಬಾಕಿಗೆ 12 ವರ್ಷ. ಅಕ್ಕ ತಂಗಿಯರು ತುಂಬ ಪ್ರೀತಿಯಿಂದ ಇದ್ದರು. ಆಟವಾಡುತ್ತಾ ಕಾಡಿನ ವಾತಾವರಣಕ್ಕೆ ಬಂದರು. ಹತ್ತಿರದಲ್ಲೇ ಇದ್ದಂಥ ಕಾಡಿಗೆ ಬಂದು ಬಿಟ್ಟರು. ನಿರ್ಜಲ ಪ್ರದೇಶ, ಹತ್ತಿರದಲ್ಲೇ ಬಾವಿ ಇತ್ತು. ಆಟವಾಡಲು ಹೋಗಿ ದೊಡ್ಡಾಕೆ ಅಂದರೆ 12 ವರ್ಷದಾಕೆ ಬಾವಿಯಲ್ಲಿ ಬಿದ್ದು ಬಿಟ್ಟಳು. ನಂತರ ಆಕೆಯು ಕೂಗುತ್ತಿದ್ದಾಳೆ, ಒಣ ಬಾವಿಯದು, ಕಾಲಿಗೆ ತುಂಬ ನೋವಾಗಿದೆ, ಕಾಲಿನ ಮೂಳೆಯೂ ಸಹ ಮುರಿದಿರಬಹುದು. ಆದರೆ ಆಕೆ ಕಿರುಚುತ್ತಿದ್ದಾಳೆ, ಕಾಪಾಡಿ ಕಾಪಾಡಿ. ನಂತರ ತಂಗಿ ಸುತ್ತ ನೋಡಿದಳು, ಯಾರೂ ಇಲ್ಲ, ಕಾಪಾಡಿ 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 ಈ ರೀತಿಯಲ್ಲಿ ತುಂಬ ಕಿರುಚುತ್ತಿದ್ದಾಳೆ, ಯಾರೂ ಬರಲಿಲ್ಲ. ನಂತರ ಯೋಚಿಸತೊಡಗಿದಳು, ಹೇಗೆ ಅಕ್ಕನನ್ನು ಕಾಪಾಡ್ತಕ್ಕಂಥದ್ದು. ಅಲ್ಲಿ ಒಂದು ಬಾವಿಯಾದ್ದರಿಂದ ಒಂದು ಬಕೆಟು ಮತ್ತು ಒಂದು ಹಗ್ಗವಿತ್ತು. ಅದಕ್ಕೆ ಹಗ್ಗವನ್ನು ಬಕೆಟಿಗೆ ಬಿಗಿಯಾಗಿ 3-4 ಗಂಟನ್ನು ಹಾಕಿದಳು. ನಂತರ ಆ ರಾಟೆಯಲ್ಲಿ ಹಾಕಿದ್ದರಿಂದ ಅದನ್ನು ಎಳೆದುಕೊಂಡಳು. ನಂತರ ನಿಧಾನವಾಗಿ ಕೆಳಭಾಗಕ್ಕೆ ಬಿಟ್ಟಳು. ಅಕ್ಕ ಅದನ್ನು ಹಿಡಿದುಕೊಂಡು ಎಳೆದುಕೋ ಎಳೆದುಕೋ ಈ ರೀತಿಯಲ್ಲಿ ಕೂಗತೊಡಗಿದಳು. ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಎಳೆಯತೊಡಗಿದಳು. ಬಹಳ ಸಮಯ ತೆಗೆದುಕೊಳ್ಳುತ್ತು. ಆದರೂ ಆಕೆಯನ್ನು ಹೊರತರ್ಗಿಯುವಲ್ಲಿ ಯಶಸ್ವಿಯಾದಳು. ವಿಶೇಷತೆ ಇತ್ತು. ನಂತರ ಹಳ್ಳಿಗೆ ಬಂದು ಹೆಮ್ಮೆಯಿಂದ ಹೇಳತೊಡಗಿದಳು, ನಾನು ಅಕ್ಕನನ್ನು ಕಾಪಾಡಿದೆ, ಈ ರೀತಿಯಲ್ಲಿ ಬಾವಿಯಲ್ಲಿ ಬಿದ್ದಿದ್ದಳು, ಯಾರೂ ನಂಬಲಿಲ್ಲ. ನಿನಗಿನ್ನೂ 6.5-7 ವರ್ಷ, ಸರಿಯಾಗಿ ಬಕೆಟನ್ನು ಹಿಡೀಲಿಕ್ಕೆ ಬರೋದಿಲ್ಲ, ನೀನು ಹೋಗಿ ಕಾಪಾಡಿದ್ದೀಯ, ಇಲ್ಲ ಸುಳ್ಳು ಹೇಳುತ್ತಿದ್ದೀಯ. ಎಲ್ಲರೂ ಅದೇ ರೀತಿ ಹೇಳುತ್ತಿದ್ದರು. ಒಬ್ಬ ವಯಸ್ಸಾದಾಕೆ, ಆ ಊರಿನಲ್ಲಿ ಟೀಚರಾಗಿ ಕಾರ್ಯವನ್ನು ಮಾಡಿದ್ದಂತಾಕೆ ಅಲ್ಲಿಗೆ ಬಂದು ಮಕ್ಕಳನ್ನು ನೋಡಿ ಕೇಳಿದರು ಏನು. ಅವರು ನಡೆದ ವಿಚಾರವನ್ನೆಲ್ಲ ಹೇಳಿದರು. ಹೌದು, ನಾನು ನಂಬುತ್ತಿದ್ದೇನೆ. ನಂತರ ಹಳ್ಳಿಗರು ಅವರ ಆಕೆಯನ್ನು ಕೇಳಿದರು, ಹೇಗೆ ನಂಬುತ್ತಿದ್ದೀರಿ, 7 ವರ್ಷದ ಆಕೆ 12 ವರ್ಷದ ಆಕೆಯನ್ನು ಹೇಗೆ ಎಳೆದುಕೊಳ್ಳಲಿಕ್ಕೆ ಸಾಧ್ಯ? ಹೌದು, ಅದು ಸಾಧ್ಯವಾಗುತ್ತೆ. ಒಂದು ಪ್ರೀತಿ, ಅಗಾಧವಾದ ಅಕ್ಕನ ಮೇಲಿದ್ದಂಥ ಪ್ರೀತಿ ಒಂದು. ಎರಡನೇದು, ಅಲ್ಲಿ ಯಾರೂ ಇರಲಿಲ್ಲ. ಯಾರೂ ಇಲ್ಲ ಅಂದಲ್ಲಿ ಮಕ್ಕಳು ಕೆಲಸವನ್ನು ಮಾಡುವಾಗ ನಿನ್ನ ಕೈನಲ್ಲಿ ಆಗುವುದಿಲ್ಲ, ಮಾಡಬೇಡ ಈ ರೀತಿಯಲ್ಲಿ ಹೇಳಿದ್ದೆ ಆದರೆ ಮಕ್ಕಳು ಕುಗ್ಗಿ ಹೋಗುತ್ತಾರೆ. ಹೌದು, ನನ್ನ ಕೈನಲ್ಲಿ ಆಗೋದಿಲ್ಲ, ಅದನ್ನು ನಂಬಿ ಅವರು ಆ ಕೆಲಸವನ್ನು ಬಿಡುತ್ತಾರೆ. ಆದರೆ ಆಕೆಗೆ ಆ ರೀತಿ ಹೇಳುವವರು ಯಾರೂ ಇರಲಿಲ್ಲ. ಹಾಗಾಗಿ ಆಕೆ ಅದೇ ಉತ್ಸಾಹದಲ್ಲಿ ಆಕೆಯನ್ನು ಕಾಪಾಡಿದ್ದಾಳೆ. ಹೌದು, ನಂತರ ಎಲ್ಲರೂ ಅದನ್ನು ನಂಬಿದರು. ಹಾಗೆ ನೀವು ಮಾಡ್ತಕ್ಕಂಥ ಕಾರ್ಯ ಒಳಿತಾದಲ್ಲಿ ಯಾರನ್ನೂ ಕೇಳಬೇಡಿ. ಯಾರು ಏನೇ ಹೇಳಲಿ ಅವರ ನಿರ್ಧಾರ ಅದು. ಅವರು ನಿಮ್ಮನ್ನು ನೋಡಿ ಹೊಟ್ಟೆಯವರಿಗೋ ಅಥವಾ ಕನಿಕರಕ್ಕೋ ಅವರು ಮಾತನಾಡ್ತಾ ಇರ್ತಕ್ಕಂಥ ಮಾತು, ಆದರೆ ನಿಮ್ಮ ಸಾಮರ್ಥ್ಯ ಬೇರೆ, ನಿಮ್ಮ ದೃಷ್ಟಿ ಬೇರೆ. ನೀವು ಒಂದು ಬಾರಿ ಮಾಡಿದಂಥ ನಿರ್ಧಾರ ಬಹಳ ವಿಶೇಷವಾಗಿರುತ್ತದೆ. ಒಳ್ಳೆಯ ಹಾದಿಯಾದ್ದರಿಂದ ವಿಶೇಷವಾಗಿ ಆ ಹಾದಿಯಲ್ಲಿ ಮುನ್ನುಗ್ಗಲಿಕ್ಕೆ ಪ್ರಯತ್ನಿಸಬೇಕು. ಯಾರ ಮಾತನ್ನು ಕೇಳ್ತಕ್ಕಂಥ ಹವ್ಯಾಸಕ್ಕೆ ಹೋಗಬಾರ್ದು. ಒಳ್ಳೆಯ ಹಾದಿಯಾದಲ್ಲಿ ಮಾತ್ರ, ಕೆಟ್ಟ ಹಾದಿಯಲ್ಲಿ ಆ ರೀತಿ ಹೋದಲ್ಲಿ ಅದರಿಂದ ಅವರ ನಾಶವಾಗುತ್ತೆ. ಹಾಗಾಗಿ ಎಚ್ಚರಿಕೆ ವಹಿಸಿ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ದೃಢಕಾಯವಾದಂಥ ದೇಹ, ಆರೋಗ್ಯಕರವಾದಂಥ ಮನಸ್ಸು ನಿಮ್ಮದಾಗುತ್ತದೆ. ಏಕಾಗ್ರತೆ, ಜ್ಞಾಪಕ ಶಕ್ತಿ ನಿಮ್ಮದಾಗಿರುತ್ತದೆ. ನಿಮ್ಮ ಗುರಿಯೆಡೆಗೆ ಇಟ್ಟಿರ್ತಕ್ಕಂಥ ಮನಸ್ಸು ಹಾಗೆ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ನಿರುತ್ಸಾಹದ ಮಾತುಗಳಿಗೆ ಕಿವಿಯನ್ನು ಕೊಡಬೇಡಿ. ಹಾಗಾದಾಗ ಯಶಸ್ಸು ನಿಮ್ಮದೇ. ನಮಸ್ಕಾರ.